ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ಇನ್ನೂರ ಹತ್ತು ಮತ್ತು ಇನ್ನೂರ ಹನ್ನೊಂದು ಟೋರ್ಕ ಮೆಡನಿಂದ ಜೀವಂತವಾಗಿ ಸುಡಲ್ಪಟ್ಟ ಪುರುಷರು ಮತ್ತು ಸ್ತ್ರೀಯರು ಹತ್ತು ಸಾವಿರದ ಇನ್ನೂರ ಇಪ್ಪತ್ತು ಭಾವಚಿತ್ರ ರೂಪದಲ್ಲಿ ಸುಡಲ್ಪಟ್ಟವರು ಆರು ಸಾವಿರದ ಎಂಟುನೂರ ನಲವತ್ತು ಇತರೆ ಶಿಕ್ಷಾ ದಂಡನೆಗೆ ಒಳಪಟ್ಟವರು ತೊಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೊಂದು ಡಿಯಾಗೋ ಡೇಜಾ ಎಂಬಾತನಿಂದ ಜೀವಂತವಾಗಿ ಸುಡಲ್ಪಟ್ಟ ಪುರುಷರು ಮತ್ತು ಸ್ತ್ರೀಯರು ಎರಡು ಸಾವಿರದ ಐನೂರ ತೊಂಬತ್ತೆರಡು ಭಾವಚಿತ್ರ ರೂಪದಲ್ಲಿ ಸುಡಲ್ಪಟ್ಟವರು ಎಂಟು ನೂರ ಇನ್ನೂರ ಒಂಬತ್ತು ಇತರೆ ಶಿಕ್ಷಾ ದಂಡನೆಗೆ ಒಳಪಟ್ಟವರು ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ತೆರಡು ಕಾರ್ಡಿನೆಲ್ ಜಿಮಿಝಿ ಡಿ ಕ್ರಿಸಿಯ ಕ್ರಿಸ್ನಿಯೋರೋಸ್ ಎಂಬಾತನಿಂದ ಜೀವಂತವಾಗಿ ಸುಡಲ್ಪಟ್ಟ ಪುರುಷ ಮತ್ತು ಸ್ತ್ರೀಯರು ಮೂರು ಸಾವಿರದ ಐನೂರ ಅರವತ್ನಾಲ್ಕು ಭಾವಚಿತ್ರ ರೂಪದಲ್ಲಿ ಸುಡಲ್ಪಟ್ಟವರು ಎರಡು ಸಾವಿರದ ಇನ್ನೂರ ಮೂವತ್ತೆರಡು ಇತರೆ ಶಿಕ್ಷಾ ದಂಡನೆಗೆ ಒಳಪಟ್ಟವರು ನಲವತ್ತೆಂಟು ಸಾವಿರದ ಐವತ್ತೊಂಬತ್ತು ಎಡ್ರಿ ಎನ್ ಡಿ ಫ್ಲೋರೋನ್ಸಿಯಾ ಎಂಬಾತನಿಂದ ಜೀವಂತವಾಗಿ ಸುಡಲ್ಪಟ್ಟ ಪುರುಷರು ಮತ್ತು ಸ್ತ್ರೀಯರು ಒಂದು ಸಾವಿರದ ಆರುನೂರ ಇಪ್ಪತ್ತು ಭಾವಚಿತ್ರ ರೂಪದಲ್ಲಿ ಸುಡಲ್ಪಟ್ಟವರು ಐನೂರ ಅರವತ್ತು ಇತರೆ ಶಿಕ್ಷಾ ದಂಡನೆಗೆ ಒಳಪಟ್ಟವರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತೈದು ನಲವತ್ತೈದು ಪವಿತ್ರ ಕ್ರಮಬದ್ಧ ವಿಚಾರಣಾ ಸೇವಕರ ಅಡಿಯಲ್ಲಿ ಜೀವಂತವಾಗಿ ಬೆಂಕಿಗೆ ಹಾಕಲ್ಪಟ್ಟ ಒಟ್ಟು ಪುರುಷರು ಮತ್ತು ಸ್ತ್ರೀಯರು ಮೂವತ್ತೈದು ಸಾವಿರದ ಐನೂರ ಮೂವತ್ತ್ನಾಲ್ಕು ಭಾವಚಿತ್ರದಲ್ಲಿ ಸುಡಲ್ಪಟ್ಟವರು ಹದಿನೆಂಟು ಸಾವಿರದ ಆರುನೂರ ಮೂವತ್ತೇಳು ಇತರೆ ಶಿಕ್ಷೆಗಳಿಗೆ ಒಳಗಾದವರ ಒಟ್ಟು ಸಂಖ್ಯೆ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಐನೂರ ಮೂವತ್ತ್ಮೂರು ಗ್ರ್ಯಾಂಡ್ ಟೋಟಲ್ ಮೂರು ಲಕ್ಷದ ನಲವತ್ತೇಳು ಸಾವಿರದ ಏಳ್ನೂರ ನಾಲ್ಕು ಪೋಪನ ಸಹಸ್ರಮಾನ ಕಾಲ ಸತ್ಯಾಪರನಾದ ಕ್ರಿಸ್ತನ ಸತ್ಯದ ರಾಜ್ಯವು ಸಾವಿರ ವರ್ಷಗಳನ್ನು ಕಳೆಯಬೇಕಾಗಿರುವಾಗ ನಕಲಿ ಪೋಪರ ರಾಜ್ಯ ಅವರ ಉನ್ನತ ಸ್ಥಿತಿಯಲ್ಲಿ ಕ್ರಿಸ್ತಶಕ ಎಂಟುನೂರರಲ್ಲಿ ಪ್ರಾರಂಭಗೊಂಡಿದ್ದು ಈ ಶತಮಾನದ ಉದಯದಲ್ಲಿ ಮುಗಿದು ಅದರ ದೀರ್ಘಕಾಲದ ಮಹಾವೈಭವದತ್ತ ಹಿಂದಿರುಗಿ ನೋಡುತ್ತದೆ ಅದು ಸಹಸ್ರಮಾನದ ಆಡಳಿತದ ನೆರವೇರಿಕೆಂಬುದಾಗಿ ಪ್ರಕಟಣೆ ಇಪ್ಪತ್ತರಲ್ಲಿ ಮುಂದಾಗಿ ತಿಳಿಸಿದೆ ಈ ಅವಧಿಯಲ್ಲಿ ಅದು ತನ್ನೆಲ್ಲ ಲೌಕಿಕ ಅಧಿಕಾರವನ್ನು ಕಳೆದುಕೊಂಡಿದೆ ಈ ಹಿಂದೆ ಅದರ ಬೆಂಬಲಕ್ಕೆ ನಿಂತಿದ್ದ ಅನೇಕ ರಾಷ್ಟ್ರಗಳು ಈಗ ಅದನ್ನು ತಿರಸ್ಕರಿಸಿದ್ದು ಅದು ಬಹಳ ಸಮಯದವರೆಗೆ ಹಕ್ಕೇಳಿಕೆಯಿಂದ ಹೊಂದಿದ್ದ ಅದರ ಸರಹದ್ದುಗಳು ಆದಾಯಗಳು ಮತ್ತು ಸ್ವಾತಂತ್ರ್ಯವು ನಾಶಗೊಂಡವು ರೋಮನಿಸ್ಟ್ ಇದನ್ನು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಮೂರು ಏಳು ಎಂಟನೇ ವಚನದಲ್ಲಿ ಕಂಡುಬರುವ ಸ್ವಲ್ಪ ಕಾಲವೆಂದು ಗಣನೆಗೆ ತೆಗೆದುಕೊಳ್ಳುತ್ತಾರೆ ಈ ಸಹಸ್ರಮಾನದ ಅಂತ್ಯದಲ್ಲಿ ಸೈತಾನನ್ನು ಬಿಡುಗಡೆಗೊಳಿಸಲಾಗುವುದು ಪೋಪನ ಅಧಿಕಾರ ಪ್ರಾರಂಭ ಮತ್ತು ಅಂತ್ಯವನ್ನು ಗುರುತಿಸಿದ ತಿಳಿಗೇಡಿತನ ಮೂಢನಂಬಿಕೆ ಮತ್ತು ವಂಚನೆಗು ವಂಚನೆಗೊಳಗೊಂಡಿದೆ ಸಹಸ್ರಮಾನ ದಿನಗಳು ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತವೆ ಒಬ್ಬ ರೋಮನ್ ಕ್ಯಾಥೊಲಿಕ್ ಬರಹಗಾರನು ಧಾರ್ಮಿಕ ಸಾಮ್ರಾಜ್ಯದ ಪ್ರಾರಂಭವನ್ನು ಹೇಗ್ ಹೀಗೆ ಉಲ್ಲೇಖಿಸಿದ್ದಾನೆ ಪೋಪ್ ಲಿಯೋ ನೆರವೇರಿಸಿದ ಚಾರ್ಲಿಮೇಂಜ್ ಎಂಬಾತನ ಪಶ್ಚಾಮತ್ಯ ಚಕ್ ರಾಜ್ಯದ ಚಕ್ರವರ್ತಿ ಪಟ್ಟಾಭಿಷೇಕ ಮೋತ್ಸವವನ್ನು ನಿಜವಾಗಿಯೂ ರೋಮನ್ ರೋಮ್ ಚಕ್ ಚಕ್ರಾಧಿಪತ್ಯದ ಪ್ರಾರಂಭವಾಗಿದೆ ಅಧಿಕಾರವು ಧಾರ್ಮಿಕ ಮುಖ್ಯಸ್ಥನಾಗಿ ಬಹಳ ಹಿಂದೆಯೇ ವ್ಯವಸ್ಥಿತವಾಗಿರುವುದಾದರೂ ಮತ್ತು ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತರಲ್ಲಿ ಈ ಲೋಕದ ಅಧಿಕಾರವಾಗಿ ಸಿದ್ಧಗೊಂಡಿದ್ದರು ಚಾರ್ಲಿ ಮೇಂಜ್ ಎಂಬಾತನು ಮೊದಲಿಗೆ ನಿಜವಾಗಿಯೂ ಇದನ್ನು ಕೂಡಿಸಿ ಪೋಪನ ಈ ಐಹಿಕ ಸಾಮ್ರಾಜ್ಯವನ್ನು ವಿಧಿಯುಕ್ತವಾಗಿ ಮಾನ್ಯ ಮಾಡಿದನು ಕ್ರಿಸ್ತ ಶಕ ಎಂಟುನೂರರಲ್ಲಿ ಚಾರ್ಲಿಮೇಂಜ್ನೆಯ ಈ ರೋಮ್ ಸಾಮ್ರಾಜ್ಯದ ಮೊದಲನೆಯ ಚಕ್ರವರ್ತಿಯಾಗಿದ್ದಂತೆ ಫಾನ್ಸಿಸ್ ಫಾನ್ಸಿಸ್ ಎರಡು ಎಂಬಾತನು ಕಡೆಯವನು ಆತನು ಸ್ವಇಚ್ಛೆಯಿಂದ ಈ ಬಿರುದನ್ನು ಕ್ರಿಸ್ತಶಕ ಒಂದು ಸಾವಿರದ ಎಂಟುನೂರ ಆರರಲ್ಲಿ ತ್ಯಾಗ ಮಾಡಿದನು ಕ್ರಿಸ್ತಶಕ ಎಂಟುನೂರಕ್ಕೂ ಮುಂಚೆ ಪೋಪನಾಧಿಕಾರವು ಹೆಚ್ಚುತ್ತಾ ಇದ್ದು ರೋಮನ್ ಮೃಗಗಳ ಜನರ ಮತ್ತು ಅದರ ಶಕ್ತಿಯ ಕೊಂಬು ಬೆಂಬಲ ಪಡೆದಿತ್ತು ಹೀಗೆ ಕ್ರಿಸ್ತಶಕ ಒಂದು ಸಾವಿರದ ಎಂಟುನೂರದಿಂದಾಚೆಗೆ ಅದು ಅರಸುಗಳ ಮತ್ತು ಜನರ ಮೇಲಿನ ತನ್ನ ಲೌಕಿಕ ಅಧಿಕಾರಗಳನ್ನು ಕಳೆದುಕೊಂಡಿದ್ದಲ್ಲದೆ ಅದಕ್ಕೆ ಈ ಹಿಂದೆ ಬೆಂಬಲಿ ಬೆಂಬಲ ನೀಡಿದವರೇ ಅದನ್ನು ಹರಿದು ಕೊಳ್ಳೆ ಹೊಡೆದರು ಪ್ರಕಟಣೆ ಹದಿನೇಳನೇ ಅಧ್ಯಾಯ ಹದಿನಾರು ಹದಿನೇಳು ವಚನಗಳು ಇಂದು ಅದು ಅನೇಕ ಗೌರವಗಳನ್ನು ಪಡೆದುಕೊಳ್ಳುತ್ತಿದ್ದರೂ ಜನರ ಆತ್ಮಸಾಕ್ಷಿಯ ಮೇಲೆ ಅಪರಾಧದ ಅಪಾರವಾದ ಪ್ರಭಾವವನ್ನು ಹೊಂದಿಕೊಂಡಿದ್ದರೂ ಲೌಕಿಕ ರಾಜ್ಯವನ್ನು ಹೋಲುವ ಎಲ್ಲವುಗಳನ್ನು ಕಳೆದುಕೊಂಡಿರುವುದಕ್ಕಾಗಿ ವ್ಯಥಪಡುತ್ತಿದೆ ಜಾಗರೂಕನಾದ ವಿದ್ಯಾರ್ಥಿ ನಾಲ್ಕು ಅವಧಿಗಳನ್ನು ಗಮನಿಸುತ್ತಾನೆ ಅವುಗಳು ಕ್ರಿಸ್ತ ವಿರೋಧಿಯ ಅಭಿವೃದ್ಧಿ ಮತ್ತು ಉನ್ನತಿಯಲ್ಲಿ ಸುಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿವೆ ಅದೇ ಸಂಖ್ಯೆಯು ಅದರ ಪತನವನ್ನು ನಿರ್ದಿಷ್ಟವಾಗಿ ಗುರುತಿಸುತ್ತದೆ ಅದರ ಅಭಿವೃದ್ಧಿಯಲ್ಲಿ ಈ ನಾಲ್ಕು ದಿನಾಂಕಗಳು ಇಂತಿವೆ ಮೊದಲನೆಯದು ಪೌಲನ ದಿನಗಳಲ್ಲಿ ಸುಮಾರು ಕ್ರಿಸ್ತ ಶಕ ಐವತ್ತರಲ್ಲಿ ಅಧರ್ಮದ ಮಹತ್ವಾಕಾಂಕ್ಷೆಯ ಗುಪ್ತ ಕಾರ್ಯವು ಪ್ರಾರಂಭವಾಯಿತು ಎರಡನೆಯದು ಪೋಪನ ಧರ್ಮ ಸ್ವರೂಪನ ಅಧಿಕಾರವು ಕ್ರಮಾಗತ ಪಾದ್ರಿಗಳ ವ್ಯವಸ್ಥೆಗೆ ಸಂಘಟಿಸಲ್ಪಟ್ಟಿತು ಅಂದರೆ ಸಭೆಯು ಒಂದು ಸಂಘಟನಾ ಸ್ಥಿತಿಗೆ ಬಂತು ಬಂದು ಮತ್ತು ಪೋಪರುಗಳು ಅದರ ಮುಖ್ಯಸ್ಥರಾಗಿ ಮುನ್ನ ಮುನ್ನಡೆ ಕ್ರಿಸ್ತನನ್ನು ಪ್ರತಿನಿಧಿಸುವವರಾಗಿ ಸಭೆಯಲ್ಲಿಯೂ ಮತ್ತು ದೇಶಗಳಲ್ಲಿಯೂ ಕ್ರಮೇಣವಾಗಿ ಕ್ರಿಸ್ತ ಶಕ ಮುನ್ನೂರರಿಂದ ರಿಂದ ನಾನೂರ ತೊಂಬತ್ನಾಲ್ಕರವರೆಗೆ ಆಳ್ವಿಕೆ ಮಾಡಿದರು ಮೂರನೆಯದು ಪೋಪರುಗಳು ನಾಗರಿಕ ಅಧಿಕಾರ ಮತ್ತು ಶಕ್ತಿಯನ್ನು ಚಲಾಯಿಸಲು ಪ್ರಾರಂಭಿಸಿದ ಸಮಯವನ್ನು ಇನ್ನು ಮುಂದೆ ಅದನ್ನು ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತು ಎಂದು ತೋರಿಸಲಾಗುವುದು ನಾಲ್ಕನೆಯದು ಶಕ ಎಂಟುನೂರು ಉನ್ನತಿಯ ಸಮಯವಾಗಿದ್ದು ಈಗಾಗಲೇ ತೋರಿಸಿದಂತೆ ಆಗ ಪವಿತ್ರ ಚಾರ್ಲಿಮೇಂಜನ್ನು ಕಿರೀಟ ಧಾರಣೆ ಮಾಡಿ ಪೋಪನು ತನ್ನನ್ನು ತಾನೇ ಅರಸರನ್ನ ಅರಸರ ಅರಸನನ್ನಾಗಿ ಈ ಲೋಕದ ಮೇಲಿರುವ ಮತ್ತೊಬ್ಬ ದೇವರೆಂಬುದಾಗಿ ಎಂಬುದಾಗಿ ಮಾನ್ಯ ಮಾಡಿಕೊಂಡಿದ್ದಾನೆ ಪೋಪನ ಪ್ರಭಾವವು ಕುಸಿದು ಹೋದ ನಾಲ್ಕು ಅವಧಿಗಳು ಇಂತಿವೆ ಮೊದಲನೆಯದು ಕ್ರಿಸ್ತ ಶಕ ಒಂದ್ ಸಾವಿರದ ಮುನ್ನೂರ ಒಂಬತ್ತರಲ್ಲಿ ಪ್ರಾರಂಭಗೊಂಡ ಸುಧಾರಣಾ ಕಾಳ ರಿಫಾರ್ಮೇಷನ್ ಇದನ್ನು ನಂತರದಲ್ಲಿ ವಿಕ್ಲಿಫ್ ಹೋಸ್ ಲೂಥರ್ ಮುಂತಾದವರು ತಮ್ಮ ಬರವಣಿಗೆಯಲ್ಲಿ ತಿಳಿಸಿದರು ಎರಡನೆಯದು ನೆಪೋಲಿಯನ್ನ ವಿಜಯದ ಕಾಲ ಪೋಪರ್ಗಳ ಅವನತಿ ಅಂತ್ಯದಲ್ಲಿ ಕ್ರಿಸ್ತಕ ಒಂದು ಸಾವಿರದ ಎಂಟುನೂರು ರಿಂದ ಒಂದು ಸಾವಿರದ ಎಂಟುನೂರ ಆರರ ಅವಧಿಯಲ್ಲಿ ಫ್ರಾನ್ಸಿಸ್ ಸೆಕೆಂಡ್ನಿಂದ ಪವಿತ್ ಪವಿತ್ರ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಕಿತ್ತು ಪಕ್ಕಕ್ಕೆ ಬಿಸಾಡಿತು